ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಇಂಡಿಯಾ ವರ್ಸಸ್ ಶ್ರೀಲಂಕಾ ಮೂರನೇ ಟಿ ಟ್ವೆಂಟಿ ಮ್ಯಾಚು, ಶ್ರೀಲಂಕಾ ಕನ್ಫರ್ಟಬಲ್ ಆಗಿ ಗೆದ್ದಿದೆ. ಇವತ್ತಿನ ಮ್ಯಾಚ್ಗೆ ಇಂಡಿಯಾ ಸೋಲಿಗೆ ಕಾರಣವೇನು ಗೊತ್ತಾ? ಕಾರಣ ಕೇಳಿದ್ರೆ ನೀವು ಶಾಕ್ ಆಗ್ತಿರೋ ಗುರು. ನಮ್ಮ ಟೀಮ್ ಇಂಡಿಯಾ ಬ್ಯಾಟಿಂಗ್ ಲೈನಪ್ಪು ಹೇಳ್ಕೊಳೋಷ್ಟಿರಲಿಲ್ಲ. ನಿಮಗೆ ಗೊತ್ತಿದೆ, ಕೋವಿಡ್ ಬಂದು ಸುಮಾರು ಜನ ಆಟಗಾರರು ಐಸೋಲೇಷನ್ ಅಲ್ಲಿದ್ದಾರೆ ಅಂತ. ಆದರೆ ನಮ್ಮ ಟೀಮ್ ಇಂಡಿಯಾ ಚೆನ್ನಾಗಿ ಮಾಡಬೇಕಾಗಿದ್ದಿತ್ತು, ಮಾಡಿದ ಅಟ್ಲೀಸ್ಟ್ 120-150 ಹೊಡೆಯಕ್ಕಾಗಲ್ಲ ಒಬ್ಬರು. ನಾಲ್ಕು ಜನ ಒಂದು ಪಕ್ಕಾ ಬ್ಯಾಟ್ಸ್ಮನ್ಗಳು ಅವ್ರ ಕೈಯಲ್ಲಿ ಎರಡು ಮ್ಯಾಚಿಂದ ಕೂಡ ಯಾವುದೇ ರೀತಿ ಒಂದು ಪ್ರದರ್ಶನ ಬಂದಿಲ್ಲ. ದೇಹದ ಪಡಿಕಲ್ ಅಂತ ನಾವು ತುಂಬ ಜೋಶ್ ಕೊಟ್ರಿ, ಆದರೆ 29ಕ್ಕೆ ಸೆಕೆಂಡ್ ಟಿ ಟ್ವೆಂಟಿಯಲ್ಲಿ ಔಟು, ಇವತ್ತು 9ಕ್ಕೆ ಔಟು. ಋತುನು ಅಷ್ಟೇ, ಅಷ್ಟಕ್ಕಷ್ಟೇ ಗುರು, ಎರಡರೂ ಅಷ್ಟಕ್ಕಷ್ಟೇ. ನಾನು ಟೋಟಲಿ ಇವತ್ತು ಡಿಸಪಾಯಿಂಟ್ಮೆಂಟ್ ಆಗಿದ್ದೀನಪ್ಪ. ಆದರೆ ಶ್ರೀಲಂಕಾ ಟೀಮ್ಗೆ ಕಾಂಗ್ರ್ಯಾಚುಲೇಷನ್ ಅಂದಿದ್ದೀನಿ, ಸೀರೀಸ್ನ ಗೆದ್ದಿದ್ದಾರೆ. ತುಂಬ ನನಗೆ ಇಷ್ಟ ಆಯಿತು ಅವರ ಬೌಲಿಂಗ್ ಸ್ಕಿಲ್ಸ್ ಆಗಿರ್ಬೋದು, ಬ್ಯಾಟಿಂಗ್ ಸ್ಕಿಲ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. ಇವತ್ತು ಶಿಖರ್ ಧವನ್ ಅವರು ಡಕ್ಔಟ್ ಆಗಿದ್ದಂತೂ ನನಗೆ ಇಡೀ ಸೀರೀಸಲ್ಲಿ ಫಸ್ಟ್ ODI ಮ್ಯಾಚ್ ಅಷ್ಟೇ ಶಿಖರ್ ಧವನ್ ಚೆನ್ನಾಗಿ ಆಡಿದ್ದು, ಇನ್ನು ಯಾವುದು ಕೂಡ ಆಡಿಲ್ಲ ನಮ್ಮ ಶಿಖರ್ ಧವನು. ಗುರು, ಶ್ರೀಲಂಕಾ ವಿರುದ್ಧ ಮೇಲೆ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಆಗಲ್ವ ಅಂದರೆ ಏನಕ್ಕೆ ಟೀಮ್ ಇಂಡಿಯಾಗೆ ಬರ್ತೀರಾ? ನನಗೆ ಫುಲ್ ಡಿಸಪಾಯಿಂಟ್ಮೆಂಟ್ ಆಗಿದೆ ಇವತ್ತು. ನೀವು ಕೂಡ ಕಮೆಂಟ್ ಅಲ್ಲಿ ನಿಮ್ಮ ಪ್ರಕಾರ ಇಂಡಿಯಾ ಸೋಲಿಗೆ ಕಾರಣವೇನು. ನನ್ನ ಪ್ರಕಾರ ಇಂಡಿಯಾ ಸೋಲಿಗೆ ನಮ್ಮ ಬ್ಯಾಟಿಂಗ್ ಲೈನ್ ಅಪ್ಪೇ ಕಾರಣ. ಅದು ಆ್ಯಕ್ಚುಲಿ ಇದು ಏನು ಮಾಡೋಕ್ಕಾಗಲ್ಲ, ಪ್ಲೇಯರ್ಸ್ಗಳಿಲ್ಲ, 11 ಪ್ಲೇಯರ್ಸ್ ಇದ್ದಾರೆ, ಅವರೇ ಆಡಿಸ್ಬೇಕು. ಅಟ್ಲೀಸ್ಟ್ ಒಬ್ಬರಾದರೂ ನಿಂತ್ಕೊಂಡು ಕೊನೆ ಗಂಟ ಆಡತ್ತಾರ? ಅದನ್ನೂ ಇಲ್ಲ ಗುರು. ಬ್ಯಾಕ್ ಟು ಬ್ಯಾಕ್ ಫಸ್ಟ್ ಓವರಲ್ಲೇ ವಿಕೆಟು, ಮೂರನೇ ಓವರಲ್ಲೇ ವಿಕೆಟು, ಎಲ್ಲ ಓವರಲ್ಲೇ ವಿಕೆಟು. ಇಂಡಿಯಾ 81/8 ವಿಕೆಟು. ಕುಲ್ದೀಪ್ ಯಾದವ್ಗೆ ಶಭಾಷ್ ಅನ್ಬೇಕು, 23 ರನ್ನ ಮಾಡಿದ್ದಾರೆ. ಆದರೆ ಫೈನಲಿ ಶ್ರೀಲಂಕಾ ಸೀರೀಸ್ನ ಗೆದ್ದಿದ್ದಾರೆ, ಟಿ ಟ್ವೆಂಟಿ ಸೀರೀಸ್ ಗೆದ್ದಿದ್ದಾರೆ. ಅಸರಂಗ ಅವರ ಸೂಪರ್ ಪ್ರದರ್ಶನ. ನೀವಿನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲಂದ್ರೆ ಬೇಗ ಜನಕ್ಕೆ, ಅಲ್ಲೂ ಕೂಡ ನಾನು ನಿಮಗೆ ಸೂಪರ್ ಫಾಸ್ಟ್ ಇನ್ಫಾರ್ಮೇಷನ್ನ ಕೊಡ್ತಾ ಬರ್ತೀನಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಕೇಳಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕು ಶೇರು ಕಮೆಂಟ್ ಮಾಡ್ತಾ ನಾವು ಮಾಡೋ ಪ್ರತಿಯೊಂದು ಇಂಟ್ರೆಸ್ಟಿಂಗ್ ವಿಡಿಯೋಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ.